ದಿನ ಚೈತ್ರ ಮಾಸದ ಮೊದಲ ಸಂಕಷ್ಟ ಚತುರ್ಥಿ. ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಗಣೇಶನನ್ನ ಪೂಜಿಸಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ಚೈತ್ರ ಮಾಸದ ಮೊದಲ ಸಂಕಷ್ಟಹರ ಚತುರ್ಥಿಯನ್ನ ಅಂಗಾರಕ ಚತುರ್ಥಿ ಎಂದು ಸಹ ಕರೆಯಲಾಗುತ್ತದೆ. ಯಾಕಂದ್ರೆ ಮಂಗಳವಾರವೇ ಈ ಸಂಕಷ್ಟಹರ ಚತುರ್ಥಿ ಬಂದಿರೋದ್ರಿಂದ ಮಂಗಳವಾರ ಅಂದ್ರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ. ವಿಳಂಬಿನಾಮ ಸಂವತ್ಸರದ ಚೈತ್ರ ಮಾಸದ ಮೊದಲ ಸಂಕಷ್ಟಹರ ಚತುರ್ಥಿ ಇದಾಗಿದ್ದು, ಈ ಸಂಕಷ್ಟಿಯನ್ನ ಹೇಗೆ ಆಚರಣೆ ಮಾಡಬೇಕು, ಹೇಗೆ ಆಚರಣೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎನ್ನುವುದನ್ನ ಈಗ ನೋಡೋಣ. ಅದರಲ್ಲೂ ವಿಘ್ನ ವಿನಾಯಕನನ್ನ ಪೂಜಿಸಿಕೊಂಡ್ರೆ ಸಾಕು, ಯಾವುದೇ ಕೆಲಸ ಇರಲಿ ವಿಘ್ನಗಳಿಲ್ಲದೆ ನೆರವೇರುತ್ತವೆ. ಯಾವುದೇ ಶುಭ ಕಾರ್ಯ ಇರಲಿ, ಮಂಗಳ ಕಾರ್ಯಗಳಾಗಿರ್ಲಿ, ವಿಘ್ನವಿಲ್ಲದೆ ನೆರವೇರಬೇಕು ಅಂದ್ರೆ ನಾವು ಮೊದಲಿಗೆ ಪೂಜಿಸುವುದು ಗಣಪತಿಯನ್ನ. ಈತ ವಿಘ್ನ ನಾಶವನ್ನ ಮಾಡುತ್ತಾ ವಿನಾಯಕನು ಸಕಲ ಶುಭ ಪ್ರದಾತನು ಎಂದು ಹೇಳಲಾಗುತ್ತದೆ. ಆದರೆ ಗಣೇಶನನ್ನ ಸಂಕಷ್ಟಹರ ಚತುರ್ಥಿ ಚೈತ್ರ ಮಾಸದ ಮಂಗಳವಾರ ದಿನ ಬಂದಿದೆ. ಇದು ಮೊದಲ ಅಂಗಾರಕ ಸಂಕಷ್ಟಹರ ಚತುರ್ಥಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಸರಾಗವಾಗಿ ನೆರವೇರಬೇಕು ಅಂದ್ರೆ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ನಾವೆಲ್ಲ ಆಚರಿಸಲೇಬೇಕು. ಇನ್ನು ಸಂಕಷ್ಟಹರ ಚತುರ್ಥಿಯ ಮಹತ್ವ ಏನಪ್ಪಾ ಅಂದ್ರೆ, ಕೆಲವರು ಮಾತಾಡ್ತಾ ಇರುವಾಗ ಕಾಲವೇ ಎಲ್ಲದಕ್ಕೂ ಉತ್ತಮ ಪರಿಷ್ಕಾರ ಹಾಗೂ ಉತ್ತರ ನೀಡುತ್ತದೆ ಎಂದು ಹೇಳುವುದುಂಟು. ಅದರಲ್ಲೂ ಹಿರಿಯರು ಪಂಡಿತೋತ್ತಮರು ಇದನ್ನ ನುಡಿಯುತ್ತಾ ಇರ್ತಾರೆ. ಆದ್ರಿಂದ ನಮ್ಮ ಸಮಯವನ್ನ ಅಂದ್ರೆ ನಮ್ಮ ಕಾಲವನ್ನ ಸರಿ ಮಾಡಿಕೊಳ್ಳುವುದಕ್ಕೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ನಮಗೆ ಒಂದು ವರವಾಗಿ ಆಗಮಿಸಿದೆ. ಯಾಕಂದ್ರೆ ಈ ಅಂಗಾರಕ ಸಂಕಷ್ಟ ಚತುರ್ಥಿಯಂದು, ಅದು ಕೂಡ ವಿಳಂಬಿನಾಮ ಸಂವತ್ಸರದಲ್ಲಿ ಪ್ರಥಮ ಮಾಸದಲ್ಲಿ ಬಂದಿರೋದ್ರಿಂದ, ಯಾರು ಕೂಡ ಈ ಸಂಕಷ್ಟಹರ ಚತುರ್ಥಿಯನ್ನ ನೇಮಬದ್ಧವಾಗಿ ಆಚರಣೆ ಮಾಡ್ತಾರೋ ಅವರಿಗೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ, ಸಂಕಷ್ಟಗಳು ತೀರಿ ಹೋಗುತ್ತವೆ, ಇಷ್ಟಾರ್ಥಗಳು ಪೂರ್ಣಗೊಳ್ಳುತ್ತವೆ ಎಂದು ಗಣೇಶ ಪುರಾಣದಲ್ಲಿ ಹೇಳಲಾಗಿದೆ. ಸಂಕಷ್ಟಹರ ಚತುರ್ಥಿಯ ದಿನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಎದ್ದು ಗಣೇಶನನ್ನ ನಮಸ್ಕಾರ ಮಾಡಿಕೊಂಡು ಮೊದಲು ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ನಿರಾಹಾರವಾಗಿ ಇರುತ್ತೇವೆ ಎಂದು ಮೊದಲು ಸಂಕಲ್ಪವನ್ನ ಮಾಡಿಕೊಂಡು, ನಂತರ ಸಾಯಂಕಾಲ ನಮ್ಮ ಶಕ್ತಿಗೆ ಅನುಗುಣವಾಗಿ ಗಣೇಶನ ದೇವಾಲಯಕ್ಕೆ ಹೋಗಿ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಸಂಕಷ್ಟಹರ ಚತುರ್ಥಿಯನ್ನ ನಿರಾಹಾರವಾಗಿ ಆಚರಣೆ ಮಾಡಿದ ನಂತರ ಜೀವನದಲ್ಲಿರುವ ಸಂಕಷ್ಟಗಳೆಲ್ಲ ಪರಿಹರಿಸು ಎಂದು ಭಕ್ತಿ ಶ್ರದ್ಧೆಗಳಿಂದ ಆ ಮಹಾ ಗಜಾನನನ್ನ ಕೇಳಿಕೊಂಡು ಪ್ರಾರ್ಥಿಸಿಕೊಂಡು ಸಂಪೂರ್ಣವಾಗಿ ವ್ರತವನ್ನ ಆಚರಣೆ ಮಾಡಬೇಕು. ಇನ್ನು ರಾತ್ರಿ ಚಂದ್ರೋದಯ 9:12 ಸಂಭವಿಸುತ್ತಿರುವುದರಿಂದ ಆ ಸಮಯಕ್ಕೆ ಚಂದ್ರನ ದರ್ಶನವಾಗಲಿದೆ. ಹೀಗೆ ಚಂದ್ರನ ದರ್ಶನವನ್ನ ಮಾಡಿಕೊಂಡ ನಂತರ ಚಂದ್ರನಿಗೆ ಅರ್ಘ್ಯ ನೀಡಿ ಪ್ರಾರ್ಥನೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ನಮಸ್ಕಾರ ಮಾಡಿಕೊಂಡು ಲವಣವಿಲ್ಲದೆ ಅಂದ್ರೆ ಉಪ್ಪಿಲ್ಲದ ಆಹಾರವನ್ನ ಸ್ವೀಕರಿಸಬೇಕು. ಇನ್ನು ಉಪ್ಪಿಲ್ಲದ ಆಹಾರವನ್ನ ಸ್ವೀಕರಿಸಲು ಆಗದೇ ಇರುವವರು ಯಥಾನಶಕ್ತಿ ನಿರಾಹಾರ ಮಾಡಿದವರು ಉಪವಾಸವನ್ನ ಬಿಡಬಹುದು. ನಂತರ ಬೆಳಿಗ್ಗೆ ಸೂರ್ಯೋದಯವಾದ ಮೇಲೆ ಸ್ನಾನ ಮಾಡಿ ಶುಚಿಭೂತರಾಗಿ ಇಷ್ಟ ದೇವತೆಗೆ ತುಪ್ಪದ ದೀಪವನ್ನು ಹಚ್ಚಿ ಲವಣವನ್ನ ಉಪಯೋಗಿಸಿಕೊಳ್ಳಬಹುದು. ಈ ರೀತಿಯಾಗಿ ಯಾರು ನಿಯಮಬದ್ಧವಾಗಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡ್ತಾರೋ ಅವರಿಗೆ ಸಂಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತವೆ. ಜೊತೆಗೆ ಗಣೇಶನ ಸಹಸ್ರಾರು ನಾಮಗಳಲ್ಲಿ ಕೇವಲ 11 ನಾಮಗಳನ್ನು ಜಪಿಸಿದ್ರೂ ಕೂಡ ಈ ದಿನ ಉತ್ತಮ ಫಲಿತ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಸಾಧ್ಯವಾದಲ್ಲಿ ಬ್ರಹ್ಮಚಾರಿಗಳಿಗೆ ವಸ್ತ್ರದಾನ, ಅನ್ನದಾನ, ಪಾದಪೂಜೆ ಇತ್ಯಾದಿಗಳನ್ನು ಜರುಗಿಸಬೇಕು. ಅಂಥವರಿಗೆ ಗಣೇಶನ ಸಂಪೂರ್ಣವಾದ ವಿಶೇಷ ಕೃಪೆ ಹಾಗೂ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ಅವಕಾಶವನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕು. ಸಾಧ್ಯವಾದಲ್ಲಿ ನೈವೇದ್ಯವಾಗಿ ಮೋದಕಗಳನ್ನ ಸಮರ್ಪಿಸಬೇಕು. ಯಾಕಂದ್ರೆ ಗಣೇಶ ಮೋದಕ ಪ್ರಿಯ, ಹೀಗಾಗಿ ನೈವೇದ್ಯದಲ್ಲಿ ಮೋದಕವನ್ನ ಸಮರ್ಪಿಸಿಕೊಂಡು ಕರಿಕೆ ಮತ್ತು ಹೂಗಳಿಂದ ಗಣೇಶನನ್ನ ಪೂಜಿಸಿಕೊಂಡರೆ ಸಂಕಷ್ಟಹರ ಚತುರ್ಥಿಯ ಪೂಜೆ ಮಾಡಿಕೊಂಡಂತೆ. ಇಂಥ ಒಳ್ಳೆ ಆಧ್ಯಾತ್ಮಿಕ ವಿಷಯಗಳನ್ನ ನೀವೊಬ್ಬರೇ ತಿಳಿದುಕೊಳ್ಳೋದಿಲ್ಲ, ನಿಮ್ಮೊಂದಿಗೆ ನಿಮ್ಮ ಸ್ನೇಹಿತರಿಗೂ ಇದನ್ನ ಹಂಚಲು ಪ್ರಯತ್ನಿಸಿ, ಶೇರ್ ಮಾಡಲು ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.